ರಾಜ್ಯದಲ್ಲಿ ಹೆಚ್ಚಾಯಿತು ಕೊರೋನಾ ಉಪತಳಿ ಜೆ ಎನ್ ಒನ್ ಟೆನ್ಷನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತೈದು ಜೆ ಎನ್ ಒನ್ ಕೇಸ್ಗಳು ಪತ್ತೆಯಾಗಿದೆ ರಾಜ್ಯದಲ್ಲಿ ವ್ಯಾಪಿಸ್ತಾ ಇದೆ ಕೊರೋನಾ ರೂಪಾಂತರಿ ವೈರಸ್ ಸದ್ಯಕ್ಕೆ ಏನೂ ಇಲ್ಲಪ್ಪ ನಮ್ಮ ರಾಜ್ಯದಲ್ಲಿ ಅಂತ ನಿಟ್ಟುಸಿರು ಬಿಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಟೆನ್ಷನ್ ಈಗ ಆರಂಭ ಆಗಿದೆ ಬೆಂಗಳೂರಲ್ಲೇ ಇಪ್ಪತ್ತು ಜೆ ಎನ್ ಒನ್ ಪ್ರಕರಣಗಳು ಪತ್ತೆಯಾದರೆ ಜೆ ಎನ್ ಒನ್ ಹೆಚ್ಚಳದ ಹಿನ್ನೆಲೆಯಲ್ಲಿ ಸರ್ಕಾರ ಅಲರ್ಟ್ ಆಗಿದೆ ಇವತ್ತು ಸಂಪುಟ ಉಪ ಸಮಿತಿಯ ಮೊದಲ ಸಭೆ ನಡೆಯಲಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಹೊಸ ವರ್ಷಾಚರಣೆಗೆ ಬರುತ್ತಾ ಹೊಸ ರೂಲ್ಸ್ ಇವತ್ತಿನ ಸಭೆಯಲ್ಲಿ ಒಂದಷ್ಟು ಬಿಗಿ ಕ್ರಮಗಳನ್ನ ರೂಲ್ಸ್ ಅನ್ನ ತರುವ ಸಾಧ್ಯತೆ ಇದೆ ಸಭೆಯಲ್ಲಿ ಉಪ ಸಮಿತಿಯ ಸದಸ್ಯರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಭಾಗಿಯಾಗಲಿದ್ದಾರೆ ಈಗಾಗಲೇ ಬೆಂಗಳೂರಲ್ಲೇ ಇಪ್ಪತ್ತು ರೂಪಾಂತರಿ ಕೇಸ್ಗಳು ದಾಖಲಾಗಿರೋದು ಒಟ್ಟಾರೆ ರಾಜ್ಯದಲ್ಲಿ ಐವ ಮೂವತ್ತ ಐದು ಜೆ ಎನ್ ಒನ್ ಪ್ರಕರಣಗಳು ದಾಖಲಾಗಿದೆ ಈಗಾಗಲೇ ಒಂದಷ್ಟು ಆತಂಕ ನಿರ್ಮಾಣ ಆಗಿದೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಆದರೆ ಇನ್ನೂ ಕೂಡ ಹೆಚ್ಚಿನ ಬಿಗಿ ಕ್ರಮಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಅದಕ್ಕಾಗಿ ಇವತ್ತು ಆರೋಗ್ಯ ಸಚಿವರು ಮೀಟಿಂಗ್ ಅನ್ನ ಕೂಡ ಕರೆದಿದ್ದಾರೆ ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿಯನ್ನ ಕೊಡುವಂತಹ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇದೆ ಈಗಾಗಲೇ ಬೆಂಗಳೂರಲ್ಲೇ ಇಪ್ಪತ್ತು ಪ್ರಕರಣಗಳು ಜೆ ಎನ್ ಒನ್ ಪ್ರಕರಣಗಳು ದಾಖಲಾಗಿರೋದ್ರಿಂದ ಬೆಂಗಳೂರಿಗೆ ಪ್ರತ್ಯೇಕ ಮಾರ್ಗಸೂಚಿಯನ್ನ ನೀಡಲಾಗತ್ತ ಹೊಸ ವರ್ಷದ ಆರಂಭದಲ್ಲಿ ಅಂದ್ರೆ ಈಗಾಗಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡಲ್ಲಿ ಇರುವಂತಹ ಸಂದರ್ಭದಲ್ಲೇ ಈ ರೀತಿಯಾದಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳ ಜನಸಂಖ್ಯೆ ಜಾಸ್ತಿ ಆಗ್ತಿರೋದು ಜೊತೆಗೆ ಈಗಾಗಲೇ ಜೆ ಎನ್ ಒನ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಆತಂಕಕ್ಕೆ ಕಾರಣ ಆಗಿದೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ ಯಾವುದೇ ಕಾರಣಕ್ಕೂ ಇಲ್ಲಿ ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ ಆ ಕಾರಣಕ್ಕಾಗಿಯೇ ಇವತ್ತು ಸಭೆಯನ್ನು ಕೂಡ ಕರೆದಿದ್ದಾರೆ ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಈ ಸಭೆಯಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗತ್ತೆ ಕೈಗೊಳ್ಳಬೇಕು ಯಾವ ರೀತಿಯಾಗಿ ನಾವು ರೆಡಿಯಾಗಿರಬೇಕು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಪರಿಸ್ಥಿತಿ ಬಂದರೂ ಕೂಡ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗತ್ತೆ ಹಾಗಾಗಿ ಸಾಕಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಂಸ ಈಗಾಗಲೇ ಕೊರೋನಾ ಉಪ ಏನಾದರೂ ನಮ್ಮಲ್ಲಿ ಕಾಣಿಸಿಕೊಳ್ಳಲ್ಲ ಆ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅನ್ನುವಂತಹ ಸಂದರ್ಭದಲ್ಲೇ ಪ್ರಕರಣಗಳು ರಾಜ್ಯದಲ್ಲಿ ಕಾಣಿಸಿಕೊಂಡಿರೋದು ಈಗ ಆತಂಕಕ್ಕೆ ಕಾರಣ ಆಗ್ತಾ ಇರೋದು ಸೊ ಏನೆಲ್ಲ ಕ್ರಮಗಳನ್ನು ಇನ್ನಷ್ಟು ಬಿಗಿಗೊಳಿಸುವಂತಹ ಸಾಧ್ಯತೆ ಇದೆ ಇವತ್ತಿನ ಸಭೆಯಲ್ಲಿ ಏನು ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆ ನವಿತಾ ಈ ಹಿಂದೆನೆ ಏನು ಐವತ್ತು ಜನರ ಒಂದು ಸ್ಯಾಂಪಲ್ಸ್ ಅನ್ನ ಕಳಿಸ್ಲಾಗಿತ್ತು ಆ ಒಂದು ಸಂದರ್ಭದಲ್ಲೇನೆ ಆ ಉಪತಳಿ ಒಂದು ಪತ್ತೆ ಆಗಬಹುದು ಅನ್ನುವಂತಹ ಒಂದು ಸಸ್ಪೆಕ್ಟ್ ಇತ್ತು ಹೀಗಾಗಿ ಸರಣಿ ಸಭೆಗಳನ್ನ ಆರೋಗ್ಯ ಇಲಾಖೆ ಮಾಡಿತ್ತು ಸೊ ಅವರ ಒಂದು ಏನು ಒಂದು ಪ್ರಿಡಿಕ್ಷನ್ ಇತ್ತು ಬರಬಹುದು ಅನ್ನುವಂಥದ್ದು ಸೊ ಅದು ನಿಜ ಆಗಿದೆ ಆದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತೈದು ಪ್ರಕರಣಗಳು ರಾಜ್ಯದಲ್ಲೇ ಕಂಡು ಬಂದಿದೆ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಅಂದ್ರೆ ಇಪ್ಪತ್ತು ಕೇಸ್ಗಳು ಕಂಡು ಬಂದಿದೆ ಹೀಗಾಗಿಯೇ ಮತ್ತಷ್ಟು ಒಂದು ಆತಂಕದಲ್ಲಿ ಈಗ ಆರೋಗ್ಯ ಇಲಾಖೆ ಇರುವಂತದ್ದು ಯಾಕೆಂತ ಹೇಳಿದ್ರೆ ಆ ಒಂದು ಕೇಸ್ ಆಗಿದ್ರೆ ಹೇಗೋ ಟ್ರ್ಯಾಕ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಒಂದಷ್ಟು ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೊಳ್ಬಹುದು ಇತ್ತು ಆದ್ರೆ ಈಗ ಮೂವತ್ತೈದು ಕೇಸ್ಗಳಾಗಿದೆ ಸೊ ಈಗಾಗಲೇ ನೋಡಬಹುದು ಜೆ ಎನ್ ಪಾಯಿಂಟ್ ಒನ್ ಏನಿದೆ ಅದು ತುಂಬಾನೇ ಸ್ಪ್ರೆಡ್ ಆಗುವಂತಹ ಒಂದು ವೈರಸ್ ಅಂತ ಈಗಾಗಲೇ ತಜ್ಞರು ಹೇಳಿದ್ದಾರೆ ಹೀಗಾಗಿಯೇ ಮುಂದಿನ ದಿನದಲ್ಲಿ ಈ ಕೇಸ್ಗಳು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳಿದಾವೆ ಈ ನಿಟ್ಟಿನಲ್ಲಿ ಇವತ್ತು ಕ್ಯಾಬಿನೆಟ್ ಉಪ ಸಮಿತಿಯ ಸಭೆಯನ್ನು ಅಂದ್ರೆ ಮೊದಲ ಸಮಿತಿಯ ಸಭೆಯನ್ನ ಕರೆದಿರುವಂತದ್ದು ಇದರಲ್ಲಿ ಒಂದಷ್ಟು ಮಹತ್ವದ ಒಂದು ನಿರ್ಣಯಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಮೊನ್ನೆಯೂ ಕೂಡ ಒಂದು ಟ್ಯಾಕ್ ನ ಸದಸ್ಯರು ಒಂದು ಸಭೆಯನ್ನ ಮಾಡಿದ್ರು ಸಭೆಯನ್ನ ಮಾಡಿ ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಈ ಬಾರಿ ನ್ಯೂ ಗೆ ಒಂದಷ್ಟು ಒಂದು ರೂಲ್ಸ್ ಜಾರಿ ಆಗುತ್ತಾ ಅನ್ನುವಂತಹ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಈ ಒಂದು ಟ್ಯಾಕ್ ಇಂದ ಒಂದು ಸಿ ಎ ಬಿ ಅನ್ನುವಂತಹ ಒಂದು ರೂಲ್ಸ್ ಅನ್ನ ಜಾರಿ ತನ್ನಿ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಯಾವ ರೀತಿ ಅಂದ್ರೆ ಈ ಕೋವಿಡ್ ಬಿಹೇವಿಯರ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮುಂಜಾಗ್ರತೆ ಕ್ರಮವನ್ನ ವಹಿಸಿ ಅಂತ ಹೇಳಿದರೆ ಹೀಗಾಗಿ ಅವರು ಹೇಳಿರುವಂತಹ ಪ್ರಮುಖವಾಗಿ ಜನಸಂದಣಿಯಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಜೊತೆಗೆ ಏನು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸುವಂತೆ ಮಾಡಬೇಕು ಅದರ ಜೊತೆಗಿನೇ ಏನು ಹೆಚ್ಚು ಜನಸಂದಣಿ ಅಂದ್ರೆ ವೆಂಟಿಲೇಷನ್ ಎಲ್ಲೆಲ್ಲಿ ಅತಿ ಹೆಚ್ಚು ಇರೋದಿಲ್ವೋ ಅಲ್ಲಿ ಉಸಿರಾಟದ ಸಮಸ್ಯೆ ಅಥವಾ ಕೋಮಾರ್ಬಿಟಿಸ್ ಇರುವಂತವರು ಬೇರೆ ಬೇರೆ ಕಾಯಿಲೆಗಳಿರುವಂತವರು ಹೆಚ್ಚು ಓಡಾಡೋದನ್ನ ಸ್ಟಾಪ್ ಮಾಡಿಸ್ಬೇಕು ಅನ್ನುವಂತಹ ಈ ಮೂರು ಸಲಹೆಯನ್ನ ಈಗಾಗಲೇ ಟ್ಯಾಕ್ ಇಂದ ಕೊಟ್ಟಿರುವಂತದ್ದು ಈ ಒಂದು ಮೂರು ವಿಚಾರಗಳ ಬಗ್ಗೆನೂ ಕೂಡ ಈ ಒಂದು ಇವತ್ತು ನಡೆಯುವಂತಹ ಉಪ ಸಮಿತಿ ಸಭೆಯಲ್ಲಿ ತೀರ್ಮಾನವಾಗುತ್ತೆ ಜೊತೆಗೆ ಏನು ಮತ್ತಷ್ಟು ಬೆಂಗ್ ಒಂದು ರಾಜ್ಯದಲ್ಲಿ ಮೆಡಿಸನ್ ಆಕ್ಸಿಜನ್ ಬೆಡ್ ಬೆಡ್ಗಳ ವ್ಯವಸ್ಥೆ ಈಗಾಗಲೇ ಮಾಡ್ಕೊಳ್ಳಿ ಅಂತ ಮಾಕ್ ಡ್ರಿಲ್ ಮಾಡಿ ಅನ್ನುವಂಥದ್ದನ್ನ ಎಲ್ಲಾ ಆಸ್ಪತ್ರೆಗಳಿಗೂ ಕೂಡ ಹೇಳಿದ್ರು ಸರ್ಕಾರಿ ಆಸ್ಪತ್ರೆಗಳದು ಒಂದ್ ಕಡೆ ಆದ್ರೆ ಇನ್ನು ಪ್ರೈವೇಟ್ ಆಸ್ಪತ್ರೆಗಳಿಂದ ನಮ್ಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಅನ್ನುವಂತಹದ ಬಗ್ಗೆ ಆ ಒಂದು ವಿಚಾರಗಳ ಬಗ್ಗೆ ಚರ್ಚೆಯಾಗುತ್ತೆ ಈಗ ಎಲ್ಲಾ ಕಡೆಗಳಲ್ಲೂ ಆರ್ ಟಿ ಪಿ ಸಿಆರ್ ಟೆಸ್ಟ್ ನ ಮಾಡೋದಕ್ಕೆ ಹೇಳಿದ್ದಾರೆ ಸೊ ಅದು ಏನಾದ್ರೂ ಈ ಹೆಚ್ಚು ಜನರು ಅಂದ್ರೆ ಬೇರೆ ಕಡೆಗಳಿಂದ ಬರುವಂತಹ ಜನರು ಅಂದ್ರೆ ರೈಲ್ವೆ ಸ್ಟೇಷನ್ ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಗಳಲ್ಲೂ ಕೂಡ ಏನಾದ್ರು ಜಾರಿ ತರ್ತಾರೆ ನೋಡಬೇಕು ಸೊ ಇನ್ನೇನು ನ್ಯೂ ಇಯರ್ ಹತ್ರ ಬಂದಿದೆ ಹೀಗಾಗಿ ನ್ಯೂ ಇಯರ್ ಗೆ ಒಂದಷ್ಟು ಮಾನದಂಡಗಳನ್ನ ಇಟ್ಕೊಂಡು ಒಂದಷ್ಟು ರೂಲ್ಸ್ ಜಾರಿ ತರುವಂತಹ ಸಾಧ್ಯತೆ ಇವತ್ತು ಸಭೆ ಆದಂತಹ ಬಳಿಕ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಹೇಳುವಂತಹ ಸಾಧ್ಯತೆಗಳು ಇದಾವೆ ನವಿತಾ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗೆ ನಿರುದ್ಯೋಗಿ ಪದವೀಧರರಿಗೆ ಗುಡ್ ನ್ಯೂಸ್ ಸರ್ಕಾರದ ಐದನೇ ಗ್ಯಾರಂಟಿಗೆ ಇವತ್ತು ಚಾಲನೆ ಸಿಗುತ್ತೆ ಯುವ ನಿಧಿ ನೋಂದಣಿಗೆ ಸಿಎಂ ಚಾಲನೆಯನ್ನ ನೀಡಲಿದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೆಯುತ್ತೆ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆ ನೀಡಲಿದ್ದಾರೆ ಈ ಒಂದು ಯೋಜನೆಯ ಪ್ರಕಾರ ಆರು ತಿಂಗಳವರೆಗೆ ಈ ವರ್ಷದ ಪದವೀಧರರು ಪದವೀಧರರು ಹಾಗಲೇ ಡಿಪ್ಲೊಮಾ ಪದವೀಧರಿಗೆ ಯಾರಿಗೆ ಉದ್ಯೋಗ ಸಿಕ್ಕಿಲ್ಲ ಇನ್ನೂ ಕೂಡ ನಿರುದ್ಯೋಗಿಗಳ ಆಗಿದ್ದಾರೆ ಅಂಥವರಿಗೆ ಅವರಿಗೆ ಮಾಸಿಕವಾಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಪದವೀಧರಿಗೆ ಒಂದೂವರೆ ಸಾವಿರ ರೂಪಾಯಿಯನ್ನ ಅವರ ಅಕೌಂಟ್ಗೆ ಹಾಕುವಂತಹ ಯೋಜನೆ ನಿರುದ್ಯೋಗ ಭತ್ಯೆ ಇವತ್ತಿನಿಂದಲೇ ನೋಂದಣಿ ಪ್ರಕ್ರಿಯೆ ಶುರುವಾಗುತ್ತೆ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತೆ ಜನವರಿ ಹನ್ನೆರಡು ಮತ್ತು ಹನ್ನೆರಡರ ಬಳಿಕ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆಯಾಗುತ್ತೆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ನಿರುದ್ಯೋಗ ಭತ್ಯೆಗೆ ಇವತ್ತಿನಿಂದಲೇ ನೋಂದಣಿ ಪ್ರಕ್ರಿಯೆ ಶುರು ಮಾಡಿಕೊಳ್ಳಬಹುದು ಹನ್ನೊಂದು ಗಂಟೆಗೆ ಈ ಒಂದು ನಿರುದ್ಯೋಗ ಭತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಚಾಲನೆ ಸಿಗುತ್ತೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಇದೆ ಬ್ಯಾಂಕಟ್ ಹಾಲ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಯುವ ನಿಧಿ ಕಾರ್ಯಕ್ರಮದ ಲೋಗೋ ಮತ್ತು ರಿಜಿಸ್ಟ್ರೇಷನ್ನ ಲಾಂಚ್ ಅವತ್ತು ಮಾಡ್ತಾ ಇದ್ದೀವಿ ಹನ್ನೆರಡು ಜನವರಿ ವಿವೇಕಾನಂದ ಜಯಂತಿ ದಿವಸ ನಾವು ಡಿ ಬಿ ಟಿ ಡೈರೆಕ್ಟ್ ಅವರಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅದು ಲಾಂಚು ಶಿವಮೊಗ್ಗದಲ್ಲಿ ಸುಮಾರು ಐದು ಲಕ್ಷ ಇಪ್ಪತ್ತು ಮೂವತ್ತು ಸಾವಿರ ಮಕ್ಕಳು ಇದಕ್ಕೆ ಎಲೆಜೆ ಇನ್ಕ್ಲೂಡಿಂಗ್ ಬೋರ್ಡ್ ಡಿಗ್ರಿ ಅಂಡ್ ಡಿಪ್ಲೊಮಾ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಇದೇ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮೇಗೌಡ್ರೆ ಈಗಾಗಲೇ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಯುವ ನಿಧಿ ಈಗಾಗಲೇ ನಾಲ್ಕು ಯೋಜನೆಗಳ ಜಾರಿಯಿಂದ ಬಹಳ ಖುಷಿ ಆಗಿರುವಂತಹ ಒಂದ್ ಕಡೆ ಸರ್ಕಾರ ಕೂಡ ಅದರ ಸಕ್ಸಸ್ ಅಲ್ಲಿ ತಯಲಾಡ್ತಿದೆ ಮತ್ತೊಂದು ಕಡೆ ಅದರ ಫಲಾನುಭವಿಗಳು ಕೂಡ ಈಗ ಈ ಯುವ ನಿಧಿಗಾಗಿಯೇ ಯುವ ಜನತೆ ಕಾಯ್ತಾ ಇದ್ದಾರೆ ನಿರುದ್ಯೋಗಿ ಯುವಕ ಯುವತಿಯರು ಸೊ ಇದು ಇವತ್ತಿನಿಂದಲೇ ಚಾಲನೆಗೆ ಬರುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ನವಿತಾ ಜೈನ್ ಭಾಳ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಐದು ಗ್ಯಾರಂಟಿಗಳ ಪೈಕಿ ಯುವ ನಿಧಿ ಅತ್ಯಂತ ಅತಿ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂತೇಳಿದ್ರೆ ಯುವ ಸಮೂಹವನ್ನು ಸೆಳೆಯುವಂಥ ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು ಅದರಂತೆ ಪ್ರಸಕ್ತ ಸಾಲಿನಲ್ಲಿ ಔಟ್ ಆಗಿರ್ತಕ್ಕಂಥ ಸುಮಾರು ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತ್ಮೂರು ಮಂದಿ ಪದವೀಧರರಿಗೆ ನೇರವಾಗಿ ಅಂದರೆ ಮೂರು ಸಾವಿರ ರೂಪಾಯಿ ಹಣವನ್ನು ಸಂದಾಯ ಮಾಡುವಂಥ ಈ ಒಂದು ಕಾರ್ಯಕ್ರಮ ಅಂದರೆ ಡಿಪ್ಲೊಮೊ ಪದವೀಧರರಿಗೆ ಒಂದೂವರೆ ಸಾವಿರ ಮತ್ತೊಂದು ಕಡೆಗೆ ಪದವೀಧರ ಸ್ನಾತಕೋತ್ತರ ಮತ್ತು ಪದವೀಧರ ಯುವಕರಿಗೆ ಮೂರು ಮೂರು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡುವಂಥ ಈ ಒಂದು ಕಾರ್ಯಕ್ರಮ ಅದರಂತೆ ಇವತ್ತು ಈ ಒಂದು ಯೋಜನೆಗೆ ನೋಂದಣಿ ಮಾಡಿಕೊಡುವಂಥ ಒಂದು ಪ್ರಕ್ರಿಯೆಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯುವಂಥ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತೆ ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಕ್ಷಣಪ್ರಕಾಶ ಪಾಟೀಲ್ ಅವರು ಸೇರಿದಂತೆ ಸರ್ಕಾರದ ಹಲವು ಸಚಿವ ಸಂಪುಟದ ಸದಸ್ಯರಿಗೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಏನು ಈಗಾಗಲೇ ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತ್ಮೂರು ಪದವೀಧರರ ಪೈಕಿ ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರದಷ್ಟು ಪದವೀಧರ ಮತ್ತು ಸ್ನಾತಕೋತ್ತರ ಪದವೀಧರ ಯುವಕರಿದ್ದಾರೆ ಈ ವರ್ಷ ಪ್ರತಕ್ಷ ಸಾಲಿನಲ್ಲಿ ಪಾಸೌಟ್ ಆಗಿರ್ತಕ್ಕಂಥವ್ರು ಇನ್ನು ನಲವತ್ತೆಂಟು ಸಾವಿರದ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಮಂದಿ ಡಿಪ್ಲೊಮಾ ಪದವೀಧರ ಇರ್ತಕ್ಕಂಥದ್ದು ಇವರೆಲ್ಲರೂ ಕೂಡ ಇವತ್ತು ರಿಜಿಸ್ಟ್ರೇಷನ್ನ ಮಾಡ್ಕೊಬೇಕು ಅಂದರೆ ಇವತ್ತಿನಿಂದ ರಿಜಿಸ್ಟ್ರೇಷನ್ ಮಾಡ್ಕೊಳೋದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಏನೇನು ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತೆ ಅನ್ನೋದನ್ನು ನೋಡೋದಾದರೆ ಅಂದರೆ ವಾಸಸ್ಥಳ ದೃಢೀಕರಣ ಪತ್ರ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮತ್ತೊಂದು ಕಡೆಯಾಗಿ ತಾತ್ಕಾಲಿಕ ಅಂಕಪಟ್ಟಿ ಪತ್ರವನ್ನು ಕೂಡ ಇವತ್ತು ಸಲ ಅಂದರೆ ಈ ಒಂದು ರಿಜಿಸ್ಟ್ರೇಷನಲ್ಲಿ ಸಲ್ಲಿಸಬೇಕಾಗುತ್ತೆ ಈ ಒಂದು ಅಂದರೆ ಕೌಶಲ್ಯಾಭಿವೃದ್ಧಿ ಇಲಾಖೆ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಂಥವ್ರಿಗೆ ಜನವರಿ ತಿಂಗಳಿಂದ ಡಿಪ್ಲೊಮ ಪದವೀಧರಿಗೆ ಒಂದೂವರೆ ಸಾವಿರ ರೂಪಾಯಿ ಮತ್ತೊಂದು ಕಡೆಯಾಗಿ ಪದವೀಧರ ಮತ್ತು ಸ್ನಾತಕೋತ್ತರ ಪದವೀಧರ ಯುವಕರಿಗೆ ಮೂರು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಈ ಮೂಲಕವಾಗಿ ನಿರುದ್ಯೋಗವನ್ನು ನಿರ್ಮೂಲನೆ ಮಾಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥದ್ದು ನಾನು ಈಗಾಗಲೇ ಹೇಳಿದಂತೆ ಈ ಒಂದು ಐದು ಗ್ಯಾರಂಟಿಗಳ ಪೈಕಿ ಈ ಒಂದು ಯುವ ಕಾರ್ಯಕ್ರಮ ಅತ್ಯಂತ ಅತಿ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಏನು ಈಗಾಗಲೇ ಯುವ ಸಮೂಹ ಏಯ್ಟೀನ್ ಟು ಫಾರ್ಟಿ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಯುವಕರು ಈಗಾಗಲೇ ಬಿ ಜೆ ಪಿಯ ಸಾಂಪ್ರದಾಯಿಕ ಮತಗಳು ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಅಂಥ ಒಂದು ಯುವ ಸಮೂಹವನ್ನು ಕಾಂಗ್ರೆಸ್ನತ್ತ ಸೆಳೀಬೇಕು ಕಾಂಗ್ರೆಸು ನಿರುದ್ಯೋಗ ಸಮಸ್ಯೆಗೆ ನಿರುದ್ಯೋಗ ನಿ ಸಮಸ್ಯೆ ನಿವಾರಣೆಗೆ ಬದ್ಧವಾಗಿದೆ ಮತ್ತೊಂದು ಕಡೆಗೆ ಯುವ ಸಬಲೀಕರಣಕ್ಕೆ ಬದ್ಧವಾಗಿರ್ತದೆ ಇನ್ನು ಇಂಥ ಒಂದು ಸಂದೇಶವನ್ನು ಕೊಡೋದ್ರ ಮುಖ ಸಂದೇಶವನ್ನು ಕೊಡುವಂಥ ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದು ಲೋಕಸಭಾ ಚುನಾವಣಾ ವರ್ಷ ಆ ಒಂದು ಯುವ ಸಮೂಹವನ್ನು ಯುವ ಸಮೂಹವನ್ನು ಏನು ಸೆಳೆಯಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಏನು ಗ್ಯಾರಂಟಿಗಳ ಪ್ರಚಾರವನ್ನು ಕೂಡ ಕೈಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತಿ ಮುಖ್ಯವಾಗಿ ಯಾವುದೇ ರೀತಿಯಾದಂಥ ಗೊಂದಲ ಉಂಟಾಗದಂತೆ ಜಾರಿಗೊಳಿಸಬೇಕು ಮತ್ತು ಅನುಷ್ಠಾನಗೊಳಿಸ್ಬೇಕು ಅನ್ನುವಂಥ ನಿಟ್ಟಲ್ಲಿ ಖುದ್ದು ಉಪ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾನಾ ರೀತಿಯಾದಂಥ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ಅದರಂತೆ ಅದರ ಒಂದು ಆರಂಭಿಕ ಅಂತವಾಗಿ ಇವತ್ತು ನೋಂದಣಿ ಪ್ರಕ್ರಿಯೆಗೆ ವಿಧಾನಸೌಧದಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ ಜಯಂತಿ ಎಂದೇ ಹನುಮನಿಗೆ ಇಲ್ಲವಾಯ್ತು ಪೂಜೆ ಪೂಜೆ ಇಲ್ಲ ಆರಾಧನೆಯೂ ಇಲ್ಲ ಮೂಲೆಗೆ ಎಸೆದ್ರು ಭಕ್ತರ ಕಿತ್ತಾಟದಿಂದ ಸರ್ಕಾರದ ಸುಪರ್ದಿಗೆ ಈಗ ದೇವರು ಹನುಮ ಜಯಂತಿ ಎಂದೇ ಹನುಮನಿಗೆ ಪೂಜೆ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಇಲ್ಲಿ ಪೂಜೆನೂ ಇಲ್ಲ ಆರಾಧನೂ ಇಲ್ಲ ಇಲ್ಲಿವರೆಗೂ ಆರಾಧನೆ ಮಾಡ್ತಿದ್ದ ಪೂಜೆಯನ್ನ ಮಾಡ್ತಾ ಇದ್ದಂತಹ ಭಗವಂತನನ್ನೇ ಇಲ್ಲಿ ಮೂಲೆಗೆ ಎಸೆದ್ರು ಭಕ್ತರು ಭಕ್ತರ ಕಿತ್ತಾಟದಿಂದ ಸರ್ಕಾರದ ಸುಪರ್ದಿಗೆ ಈಗ ದೇವರು ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ದೇವಸ್ಥಾನ ಪಾಲಿಟಿಕ್ಸ್ ನಡೀತಿದ್ದು ಕೆ ಬಸ್ ನಿಲ್ದಾಣ ಎದುರಿನ ಆಂಜನೇಯ ದೇವಸ್ಥಾನದಲ್ಲಿ ಭಕ್ತರಲ್ಲೇ ಸೃಷ್ಟಿಯಾಗಿದೆ ಗುಂಪುಗಾರಿಕೆ ಮಾಜಿ ಶಾಸಕ ಅನ್ನದಾನಿ ಹಾಲಿ ಶಾಸಕ ನರೇಂದ್ರ ಸ್ವಾಮಿ ನಡುವೆ ಫೈಟ್ ಇಲ್ಲಿ ದೇಗುಲ ಟ್ರಸ್ಟ್ ನಿರ್ವಹಣೆ ಮಾಡ್ತಾ ಇರುವ ಮಾಜಿ ಶಾಸಕರ ಗುಂಪು ದೇವಸ್ಥಾನದ ನಿರ್ವಹಣೆಗಾಗಿ ವಾಣಿಜ್ಯ ಮಳಿಗೆಯನ್ನ ಕಟ್ತಾ ಇದೆ ಈ ಒಂದು ಟ್ರಸ್ಟ್ ಸೊ ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಸ್ಟೇ ಅನ್ನ ತಂದಿದ್ದಾರೆ ಹಾಲಿ ಶಾಸಕರ ಗುಂಪು ಕೇಸ್ ಬಳಿಕ ಅಲರ್ಟ್ ಆಗಿದ್ದಾರೆ ಮಳವಳ್ಳಿ ತಾಲೂಕು ಆಡಳಿತದವರು ತಹಶೀಲ್ದಾರ್ ನೇತೃತ್ವದಲ್ಲಿ ಕಾಮಗಾರಿಗೆ ಬ್ರೇಕ್ ಹಾಕಿದ್ರು ಈಗ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ ಇವರೆಲ್ಲರ ಕಿತ್ತಾಟದಲ್ಲಿ ದೇವರೇ ಬಡವಾದ ಅನ್ನುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಇಲ್ಲಿ ಶಾಸಕ ಅನ್ನದಾನಿ ವರ್ಸಸ್ ಶಾಸಕ ನರೇಂದ್ರ ಸ್ವಾಮಿ ಅವರ ಗುಂಪಿನ ನಡುವಿನ ಜಗಳ ದೇವರಿಗೆ ಪೂಜೆ ಪುನಸ್ಕಾರ ಇಲ್ಲದ ಹಾಗೆ ಮಾಡಲಾಗಿದೆ ಈಗ ಇಲ್ಲಿ ಆಂಜನೇಯ ದೇಗುಲಕ್ಕೆ ಬೀಗ ಬಿದ್ದಿದೆ ಅರ್ಧಕ್ಕೆ ಕೆಲವು ಕಡೆ ಈಗ ಈ ಒಂದು ವಿಚಾರದಲ್ಲಿ ವಾಣಿಜ್ಯ ಮಳಿಗೆಯನ್ನು ಕಟ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಸ್ಟೇಯನ್ನು ತರಲಾಗಿದೆಯಲ್ಲ ಸೊ ಈಗ ಅರ್ಧಕ್ಕೆ ನಿಂತಿದೆ ದೇವಸ್ಥಾನದ ನಿರ್ವಹಣೆಗಾಗಿ ವಾಣಿಜ್ಯ ಮಳಿಗೆಯನ್ನು ಟ್ರಸ್ಟ್ ಕಟ್ತಾ ಇತ್ತು ಆದರೆ ವಾಣಿಜ್ಯ ಮಳಿಗೆ ಕಟ್ಟಬಾರ್ದು ಅಂತ ಹೇಳಿ ಸ್ಟೇಯನ್ನು ತಂದಿದ್ದು ಮುಜರಾಯಿ ಇಲಾಖೆಗೆ ಸೇರಿದ ಜಾಗ ಅಂತ ದಾವೆಯನ್ನು ಕೂಡ ಹೂಡಲಾಗಿದೆ ಸೊ ತಾಲೂಕು ಆಡಳಿತದಿಂದ ವಾಣಿಜ್ಯ ಮಳಿಗೆ ಕಟ್ಟದ ಹಾಗೆ ಸೂಚನೆಯನ್ನ ನೀಡಲಾಗಿದೆ ಸೂಚನೆ ಬಳಿಕವೂ ಕಟ್ಟಡ ಕಾಮಗಾರಿಯನ್ನು ದೇವಸ್ಥಾನದ ಟ್ರಸ್ಟ್ ಮಾಡ್ತಾ ಇತ್ತು ಈಗ ಅದನ್ನು ನಿಲ್ಲಿಸಲಾಗಿದೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ ಇದು ಮಂಡ್ಯ ಮಳವಳ್ಳಿಯ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಎದುರಿನ ಆಂಜನೇಯ ದೇವಸ್ಥಾನದ ಕತೆ ಈಗ ಇವರಿಬ್ಬರ ಈ ಹೋರಾಟ ಈ ಗುಂಪುಗಳ ನಡುವಿನ ಹೋರಾಟ ಇದೆಯಲ್ಲ ದೇವರಿಗೆ ಪೂಜೆ ಇಲ್ಲದ ಹಾಗೆ ಮಾಡಲಿದೆ ಈ ಜಾಗನ ಇವರು ಅಕ್ರಮವಾಗ ಖಾತೆ ಮಾಡ್ಕೊಂಡು ಟ್ರಸ್ಟ್ ಹೆಸರಿಗೆ ಶ್ರೀ ರಾಮಂಜನೇಯ ಸೇವಾ ಸಮಿತಿ ಅಧ್ಯಕ್ಷರು ಅಂದ್ಬಿಟ್ಟು ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಹೆಸರಿಗೆ ಖಾತೆ ಮಾಡ್ಕೊಂಡು ಇವರು ಅಕ್ರಮ ಕಟ್ಟಡ ಕೈ ಹಾಕಿದ್ರು ಆಗ ಪುರಸಭೆಯಿಂದ ತಾಳಿಂದ ಇವರು ನೋಟಿಸ್ ಕೊಟ್ಟಿದ್ದಾರೆ ಬೇಸ್ಮಟ್ಟಕ್ಕೆ ಕಿಲ್ಬೇಡಿ ಆರ್ ಸಿ ಸಿ ಹಾಕಬೇಡಿ ಪ್ರತಿಯೊಂದು ನೋಟಿಸ್ ಕೊಟ್ಟರು ಕೋರ್ಟ್ ಅಷ್ಟೇನು ಇದ್ದು ಇದು ಯಥಾಸ್ಥಿತಿ ಅಂತಿತ್ತು ಇವರು ಯಾವಾಗ ಗೌರ್ಮೆಂಟ್ ರಜಾ ಸಿಗುತ್ತೆ ಅವಾಗ ಕೆಲಸ ಮಾಡಿ ಮಾಡಿ ತೊಂದರೆ ಕೊಟ್ಕೊಂಡು ಆ ಧಾರ್ಮಿಕ ಸ್ಥಳದಲ್ಲಿದ್ದಂಥ ಒಂದು ಪುರಾತನ ಕಾಲದ ಬಾವಿ ಮತ್ತು ವಿಗ್ರಹಗಳ್ನು ನಾಶಪಡಿಸಿದ್ದಾರೆ ಇವರು ನಾಶಪಡಿಸಿ ಇವರು ದೇವಸ್ಥಾನದ ಉದ್ದೇಶ ಈ ಚಂದ ಎತ್ತೋದು ಬೇಡ ಅಂಥೇಳಿ ನಾವು ಸಣ್ಣದಾಗ ಒಂದು ಅಂಗಡಿ ಮನೆ ಮಾಡ್ಕೊಂಡು ಅಷ್ಟ ಗಂಧದ ಕಡ್ಡಿ ಅರ್ಶನ ಕೂಕ ಮಾರ ಮಾರ್ಕೊಂಡು ದೇವಸ್ಥಾನದ ಖರ್ಚಿಗೆ ಅದನ್ನು ಉಪಯೋಗಿಸ್ಕೊಳ್ಳುವಂತ ಮಾಡ್ತಾಯಿದ್ದು ಇವರು ಏಕಾಏಕಿ ಯಾರೋ ಒಬ್ಬ ರೈಸರ್ ಮಲ್ಲ ಅಂತೇಳಿ ಅವನು ಮಧ್ಯದಲ್ಲಿ ಸ್ಟೇ ತಂದ ಒಂದು ಆರು ತಿಂಗಳು ಪೆಂಡಿಂಗ್ ಆಗ್ತು ಆರ್ ಸಿ ಸಿ ಆಗ್ಬೋದು ಹೈಕೋರ್ಟಿಂದ ನಮಗೆ ಆದೇಶ ಕೊಟ್ಟವ್ರೆ ನಿಮ್ಮಷ್ಟು ನೀವು ಕಾಮಗಾರಿ ಮಾಡಿ ಹಿಂದೆ ಇದ್ದದ್ದು ಕರೆಕ್ಟಾಗಿದೆ ನೀವು ಕ ಕೆಲಸ ಮಾಡಿ ಅಂತ ನಮ್ಗೆ ಆದೇಶ ಕೊಟ್ಟಿದ್ದರು ಆದೇಶ ಕೊಟ್ಟಿರ್ಬೇಕಾದ್ರೆ ನಿನ್ನೆ ಮೊನ್ನೆಯಿಂದ ಕೆಲಸ ಮಾಡ್ತಿದ್ದ ಏಕೆಕಿಯವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡ್ಕೊಂಡು ಭಾನುವಾರ ದಿನ ಅಧಿಕಾರಿಗಳಿಗೆ ತೊಂದರೆ ಕೊಟ್ಕೊಂಡು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುನಿಲ್ ಹನುಮ ಜಯಂತಿ ಅಂದೇ ಹನುಮನಿಗೆ ಏನು ಇಲ್ಲ ನೈವೇದ್ಯ ಇಲ್ಲ ಪೂಜೆ ಪುನಸ್ಕಾರ ಇಲ್ಲದ ಹಾಗೆ ಮಾಡಿದ್ದಾರೆ ಭಕ್ತ ಗಣ ಭಕ್ತರು ಈ ರೀತಿಯಾಗಿ ಮಾಡೋದು ಪಾಪ ಆಂಜನೇಯನಿಗೆ ಏನು ಇಲ್ಲದಂಗೆ ಆಗಿದೆ ಇಲ್ಲಿ ಏನಿದು ಫೈಟು ಯಾವಾಗಿಂದ ನಡೀತಾ ಇತ್ತು ಸದ್ಯಕ್ಕೆ ಏನಾಗ್ತಿದೆ ಆ ಖಂಡಿತ ನವಿತಾ ಹೌದು ನೀವ್ ಹೇಳೋ ಹಾಗೆ ಹನುಮಂತನಿಗೆ ಹನುಮಂತನ ಜಯಂತಿ ದಿನವೇ ಆತನಿಗೆ ಪೂಜೆ ಇಲ್ಲದಿರುವಂತದ್ದು ಯಾಕಂದ್ರೆ ಏನು ಭಕ್ತರು ಅಂತ ಏನಸ್ಕೊಂಡಿದ್ದಾರೆ ಆ ಕೋಟೆಯ ಜನರು ಅಹ್ ಏನ್ ಭಕ್ತರಾಗಿದ್ರು ಹನುಮಂತನಿಗೆ ಇವರಲ್ಲಿ ಎರಡು ಗುಂಪುಗಳಾಗಿರುವಂತದ್ದು ಈಗ ಒಂದು ಕೋಟೆಯ ಜನರು ಮತ್ತೊಂದು ಹೊರಕೋಟೆಯ ಜನರು ಅನ್ನುವಂತ ಎರಡು ಇಬ್ಬಾಗವಾಗಿರುವಂತದ್ದು ಇದೇ ಈ ಒಂದು ಗಲಾಟೆಗೆ ಕಾರಣವಾಗಿರುವಂತದ್ದು ಮೊದಲಿಗೆ ಒಂದು ಅಂದ್ರೆ ಹೊರಕೋಟೆಯ ಜನರೇನಿದ್ದಾರೆ ಅವರು ಟ್ರಸ್ಟ್ ಒಂದನ್ನ ಸ್ಥಾಪನೆ ಮಾಡಿಕೊಂಡು ಆ ಒಂದು ದೇವಸ್ಥಾನದ ಅಲ್ಲಿದ್ದಂತ ಹಳೆ ಬಾವಿ ಮತ್ತೆ ವಿಗ್ರಹಗಳನ್ನ ಧ್ವಂಸ ಮಾಡಿ ಅಲ್ಲಿ ವಾಣಿಜ್ಯ ಮಳಿಗೆಯನ್ನ ಕಟ್ತಾ ಇದ್ದಾರೆ ಅಂತ ಕೋಟೆಯ ಜನರು ಆರೋಪವನ್ನ ಮಾಡ್ತಾ ಇರುವಂತದ್ದು ಇನ್ನು ಹೊರಕೋಟೆಯ ಜನರು ದೇವಸ್ಥಾನದ ಅಭಿವೃದ್ಧಿಯನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಈ ನಿಟ್ಟಿನಲ್ಲಿ ಸಾಕಷ್ಟು ಹಣ ಖರ್ಚಾಗ್ತಾ ಇತ್ತು ಹಿಂದೆ ಚಂದವನ್ನ ಎತ್ತಿ ದೇವಸ್ಥಾನದ ನಿರ್ವಹಣೆಯನ್ನ ಮಾಡ್ತಾ ಇದ್ವಿ ಆದ್ರೆ ಅದು ಕಷ್ಟ ಆಗ್ತಾ ಇತ್ತು ಹೀಗಾಗಿ ದೇವಸ್ಥಾನದ ಜಾಗ ಏನಿದೆ ಈ ಜಾಗದಲ್ಲಿ ವಾಣಿಜ್ಯ ಮಳಿಗೆಯನ್ನ ಕಟ್ತಾ ಇದ್ದೇವೆ ಆದರೆ ಈಗ ಇಷ್ಟು ದಿನ ಇಲ್ಲದ್ದು ಈಗ ಖ್ಯಾತೆಯನ್ನ ತೆಗೆದು ಇದು ಸರ್ಕಾರಕ್ಕೆ ಸೇರಿದ್ದು ಮುಜರಾ ಇಲಾಖೆಗೆ ಸೇರಿದ್ದು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಹೊರಕೋಟೆಯ ಜನರು ಹೇಳ್ತಾ ಇರುವಂತದ್ದು ಆಗ್ ನೋಡೋದಾದ್ರೆ ಹನುಮಂತನ ಭಕ್ತರು ಇಬ್ರು ಕೂಡ ಅಂದ್ರೆ ಕೋಟೆ ಹೊರಕೋಟೆಯ ಜನರು ಇಬ್ರು ಕೂಡ ಹನುಮಂತನ ಭಕ್ತರಾಗಿರುವಂತದ್ದು ಆದ್ರೆ ಈಗ ಆ ವಾಣಿಜ್ಯ ಮಳಿಗೆ ಏನ್ ಕಟ್ತಾ ಇದ್ದಾರೆ ಈ ವಿಚಾರಕ್ಕೆ ಸಾಕಷ್ಟು ಇಬ್ಬರಲ್ಲೂ ಕೂಡ ಪೈಪೋಟಿ ಆರಂಭ ಆಗಿರುವಂತದ್ದು ಏನು ಕೋಟೆಯ ಜನರು ಆ ಒಂದು ಜಾಗ ಮುಜರಾಯಿ ಇಲಾಖೆಗೆ ಸೇರಿದ್ದು ಅಂತ ಹಳೆಯ ದಾಖಲೆ ಅಂದ್ರೆ ಸಾವಿರದ ಒಂಬೈನೂರ ಒಂದರ ಏನ್ ಅಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರು ಅವರು ಸಂದರ್ಭದಲ್ಲಿ ಆ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ ಸೇರಿಸಲಾಗಿದೆ ಹೀಗಾಗಿ ಅಲ್ಲಿ ವಾಣಿಜ್ಯ ಮಳಿಗೆ ಕಟ್ಟೋದಕ್ಕೆ ಬರೋದಿಲ್ಲ ಸರ್ಕಾರಿ ಜಾಗದಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಮತ್ತೊಂದು ಕಡೆ ಹೊರಕೋಟೆಯ ಜನರೇನಿದ್ದಾರೆ ಅಂದ್ರೆ ಟ್ರಸ್ಟ್ ಅನ್ನ ಏನ್ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇರುವಂತದ್ದು ನಮಗೆ ತಹಸೀಲ್ದಾರ್ ಈಗಾಗಲೇ ಒಂದು ಇಂಬರಹವನ್ನು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಇದು ಯಾವುದೇ ಮುಜರಾಯಿ ಇಲಾಖೆಗೆ ಸೇರಿಲ್ಲ ಅಂತ ಕೊಟ್ಟಿದ್ದಾರೆ ಅಂತ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಇವರಿಬ್ಬರ ಜಗಳದಲ್ಲಿ ಹನುಮಂತ ಬಡವ ಆಗಿದ್ದಾನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹನುಮಂತನಿಗೆ ಪೂಜೆ ಇಲ್ಲ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿದೆ ಅನವಿತಾ ಓಕೆ ಸುನಿಲ್ ಡೀಟೇಲ್ಸ್ಗೆ ಹಾಸನದ ಬೇಲೂರು ಬಳಿ ಮರಗಳ ಮಾರಣ ಹೋಮ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಪ್ರತಾಪ್ ಸಿಂಹ ಸಹೋದರನ ವಿರುದ್ಧ ಆರೋಪ ಕೇಳಿಬಂದಿದೆ ಎಫ್ಐಆರ್ ದಾಖಲಿಸಿ ತನಿಖೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮಿನಿಸ್ಟರ್ ಈಗಾಗಲೇ ಪ್ರತಾಪ್ ಸಿಂಹ ಸಹೋದರ ಈ ಮರಗಳನ್ನು ಕಡಿಸಿದ್ದು ಈ ಮರಗಳನ್ನು ಕಟ್ ಮಾಡಿಸಿದ್ದು ಅನ್ನುವಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಿಕ್ರಮ್ ಸಿಂಹ ಮೇಲೆ ಆರೋಪ ಕೇಳಿಬಂದಿದೆ ಪರವಾನಿಗೆ ಇಲ್ಲದೆ ಮರಗಳನ್ನು ಕಡಿದು ಸಾಗಿಸಲಾಗಿದೆ ಸೂಕ್ತ ಕಾನೂನು ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಜಿಲ್ಲೆಯ ಬೇಲೂರು ತಾಲೂಕಿನ ನಂದಗೊಂಡನ ಹಳ್ಳಿಯಲ್ಲಿ ನೂರಾರು ಮರಗಳು ಅಕ್ರಮವಾಗಿ ಕಡಿದು ಮರಗಳತನ ಮಾಡಿದ್ದಾರೆ ಅನ್ನುವಂತ ಆರೋಪ ಇವತ್ತು ಬಂದಿತ್ತು ನನ್ನ ಗಮನಕ್ಕೆ ಬಂದ ತಕ್ಷಣ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟು ಈಗಾಗಲೇ ಐ ಆರ್ ದಾಖಲೆ ಆಗಿದೆ ಅದರಲ್ಲಿ ಇವತ್ತು ಕೆಲವೊಂದು ಜನ ವಿಕ್ರಮ್ ಸಿಂಹನ ಅವರ ಪಾತ್ರ ಇದೆ ಅನ್ನುವಂಥದ್ದು ಅವರು ಯಾವುದೋ ಜಮೀನು ಕರಾರು ಮಾಡಿಕೊಂಡು ಇವತ್ತು ಆ ಜಮೀನಲ್ಲಿದ್ದಂತಹ ಮರಗಳೆಲ್ಲ ಇವತ್ತು ಕಡಿದು ಅದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಏನು ಆರೋಪ ಇದೆ ತನಿಖೆ ನಡೀತಾ ಇದೆ ಇವತ್ತು ಯಾರೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಕ್ರಮ್ ಸಿಂಹ ಅವರು ಮಾತನಾಡಿದ್ದಾರೆ ನಾನು ಜಮೀನು ಲೀಸ್ಗೆ ಪಡೆದಿರೋದು ನಿಜ ಮರಗಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ನ್ಯೂಸ್ ಏಟೀನ್ಗೆ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಹೇಳಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ವಿಕ್ರಮ್ ಸಿಂಹ ಅವರನ್ನ ಮಾತನಾಡಿಸಿದ್ದಾರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೋಡ್ನಳ್ಳಿಯ ಸರ್ವೆ ನಂಬರ್ ಹದಿನಾರರಲ್ಲಿ ಮರಗಳನ್ನು ಕಡಿಯಲಾಗಿದೆ ಕೋಟ್ಯಂತ ರೂಪಾಯಿ ಬೆಲೆ ಬಾಳುವಂತಹ ಮರಗಳನ್ನು ಕಡಿದು ಆ ಜಾಗವನ್ನು ಕುಲಾ ಮಾಡಲಾಗಿದೆ ಎಂಬಂಥ ವಿಚಾರ ರಾಜ್ಯಾದ್ಯಂತ ಚರ್ಚೆ ಆಗಿತ್ತು ಇದರಲ್ಲಿ ಮೈಸೂರು ಸಂಸದ ಪ್ರತಾಪ್ ಸಿಂಹನವರ ತಮ್ಮ ವಿಕ್ರಮ್ ಸಿಂಹನವರು ಕೂಡ ಭಾಗಿಯಾಗಿದ್ದಾರೆ ಎಂಬಂಥ ಆರೋಪವನ್ನು ಕೂಡ ಕಾಂಗ್ರೆಸ್ ಅವರು ಮಾಡಿದರು ಈ ಬಗ್ಗೆ ಸ್ವತಃ ಮಾತಾಡಲಿಕ್ಕೆ ವಿಕ್ರಮ್ ಸಿಂಹರು ಅವರು ನಮ್ಮ ಜೊತೆ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ಇದು ಸತ್ಯಕ್ಕೆ ದೂರವಾದ ವಿಚಾರ ಸರ್ ನನಗೂ ಮರಗಳಿಗೂ ಯಾವುದೇ ಸಂಬಂಧ ಇಲ್ಲ ನನಗೇನಾದರೂ ಆ ಜಾಗನ ಶುಂಠಿ ಮಾಡೋಕ್ಕೋಸ್ಕರ ನಾನು ಲೀಸ್ ಮಾಡ್ಕೊಂಡಿದ್ದೀನಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿಂದ ಟ್ವೆಂಟಿ ಫಿಫ್ತ್ ಜುಲೈವರೆಗೂ ನಾನು ಲೀಸ್ ಮಾಡ್ಕೊಂಡಿದ್ದೀನಿ ಈಗ ಸದ್ಯದಲ್ಲೇ ಆ ಜಾಗಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಆ ಮರಗಳಿಗೂ ನನಗೂ ಯಾವ ಸಂಬಂಧ ಇಲ್ಲ ಸರ್ ಕೆ ಪಿ ಸಿ ಸಿ ಅವರು ಇಷ್ಟು ಗಂಭೀರ ಆರೋಪ ಮಾಡಲಿಕ್ಕೆ ಕಾರಣ ಏನು ಸರ್ ಕೆ ಪಿ ಸಿ ಅವರೇ ಆರೋಪ ಮಾಡಬೇಕು ಪ್ರತಾಪ್ ಸಿಂಹ ಒಂದು ತಮ್ಮಲ್ಲ ನಾನು ಆ ಕಾರಣದಿಂದ ನನ್ನ ಮೇಲೆ ಆರೋಪ ಮಾಡಿ ಪ್ರತಾಪ್ ಸಿಂನವ್ರಿಗೆ ಹೊಡಿಬೇಕು ಅನ್ನೋದು ಅವರ ಇಂಟೆನ್ಷನ್ ಇದ್ದೇ ಇರುತ್ತೆ ಆ ಲೆಕ್ಕದಲ್ಲೇ ಅದು ಮಾಡಿರೋದು ಈಗ ಈ ಇನ್ಸಿಡೆಂಟ್ ಹದಿನಾರನೇ ತಾರೀಕು ಆಗಿರೋದು ಈಗ ಹತ್ತು ದಿನ ಕಳ್ದೋವಾಗ ಆಗಿದೆ ಹೆಚ್ಚು ಕಮ್ಮಿ ಒಂಬತ್ತು ಹತ್ತು ದಿನ ಕಳೀತಾ ಬಂತು ಇವಾಗ ನನ್ನ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತೇಳಿ ಹೇಳಿ ಅವ್ರು ಹೊರಟ್ರಿರೋದು ಇದು ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ ಈ ಜಾಗದಲ್ಲಿ ನೀವು ಶುಂಠಿ ಬೆಳೆಲಿಕ್ಕೋಸ್ಕರ ಜಾಗ ಅಗ್ರಿಮೆಂಟ್ ಮಾಡಿಕೊಂಡಾಗ ನೀವು ಆ ಜಾಗವನ್ನು ಪರಿಶೀಲನೆ ಮಾಡಿದ್ರ ಮತ್ತು ಆ ಜಾಗದಲ್ಲಿ ನಿಮ್ಮ ನೀವು ಮಾಡ್ಕೊಂಡಿದ್ದಂತಹ ಅಗ್ರಿಮೆಂಟ್ ಏನಿದೆ ಅವರ ಮಾಲೀಕರು ನಿಮಗೆ ಯಾವ ರೀತಿಯಿಂದ ಭರವಸೆ ಕೊಟ್ಟಿದ್ರು ನೀವು ಆ ಜಾಗಕ್ಕೆ ಹೋಗಿದ್ರಾ ಅಲ್ಲಿನ ಪರಿಸ್ಥಿತಿ ನಿಮ್ಗೆ ಗೊತ್ತಿತ್ತ ಸರ್ ನಾನು ಆ ರಸ್ತೆಯಲ್ಲೇ ಹೋಗಿ ಅವ್ರ ಮನೆ ಹತ್ರ ಹೋಗಿ ನೋಡ್ಕೊಂಡೇ ಬಂದಿರೋದು ಅದು ಕಾಡಿತ್ತು ಇತ್ತು ನನಗೆ ಮರಗಳದೆಲ್ಲ ನನಗೆ ಲೆಕ್ಕ ಗೊತ್ತಿಲ್ಲ ಮರಕ್ಕೋದು ನನಗೂ ಯಾವ ರೀತಿ ಇದು ಇಲ್ಲ ಮರಗಳನ್ನ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅದೆಲ್ಲ ನನಗೆ ಸಂಬಂಧ ಇಲ್ಲ ಸರ್ ನನಗೆ ಗೊತ್ತಿಲ್ಲದಿರೋ ಅವು ನಾನು ಅದು ಅದಾದ ಮೇಲೆ ನನ್ನ ಅಗ್ರಿಮೆಂಟ್ ಆದಮೇಲೆ ಏನಿದ್ರು ನನ್ನ ಜನವರಿಂದ ನನ್ನ ಕೆಲಸ ಅಲ್ವಾ ನಾನು ಜನವರಿಗೆ ಹೋಗುವಾಗ ಈಗ ಅದಕ್ಕಿಂತ ಮೊದಲು ಈ ಇನ್ಸಿಡೆಂಟ್ ನಡೆದು ನೀವು ಕೂಡ ಸಂಸದರ ತಮ್ಮ ಆಗಿರೋದ್ರಿಂದ ಒಂದಷ್ಟು ಜವಾಬ್ದಾರಿಗಳಿರುತ್ತೆ ಆ ಜಾಗದಲ್ಲಿ ಮರಗಳು ಇತ್ತು ಇಲ್ವೋ ಅನ್ನ ಕೂಡ ನೀವು ನೋಡಿ ಆ ಜಾಗವನ್ನು ಲೇಸಿ ಮಾಡ್ಕೊಬೇಕಾಗತ್ತೆ ಸರ್ ಈಗ ನೀವು ಆ ಜಮೀನು ಮಾಲೀಕರು ಏನು ಹೇಳಿ ನಿಮ್ಗೆ ಏನು ಹೇಳ್ತಾರೆ ಮತ್ತು ಅಲ್ಲಿದ್ದಂಥ ಮರಗಳ ಬಗ್ಗೆ ನಿಮಗೇನೆಲ್ಲ ಮಾಹಿತಿ ಇದೆ ಸರ್ ಇಲ್ಲ ನನಗೆ ಅವರೇನು ಜಮೀನು ಮಾಲೀಕರು ಯಾವ ಸಂಪರ್ಕಕ್ಕೂ ನನಗೆ ಸಿಕ್ಕಿಲ್ಲ ನಾನು ಸಂಪರ್ಕ ಮಾಡೋಕ್ಕೂ ಅವ್ರ ಹತ್ರ ಹೋಗಿಲ್ಲ ಇದು ನಿಮಗೆ ಮಲ್ನಾಡು ಭಾಗದಲ್ಲಿ ಇದು ಸರ್ವೇ ಸಾಮಾನ್ಯ ಕಾಡೆಲ್ಲ ತೆಗೆದುಬಿಟ್ಟು ಶುಂಠಿ ಮಾಡೋದು ಸರ್ವೇ ಸಾಮಾನ್ಯ ತುಂಬ ಜಾಗಗಳೆಲ್ಲ ಹಾಗೆ ಮಾಡೋದು ಈ ಬೇಲೂರು ಸಕಲೇಶ್ಪುರ ಈ ಆಲೂರು ಭಾಗದಲ್ಲೆಲ್ಲ ಹಾಗೆ ಮಾಡೋದು ನಾನು ಸಹಜವಾಗಿ ಅದನ್ನ ಮರ ಏನು ತೆಗಿಬೇಕು ಅಂತ ಏನಿಲ್ಲ ಶುಂಠಿ ಮಾಡಬೇಕು ಅಂದ್ರೆ ಮರ ತೆಗಿಬೇಕು ಅಂತ ಏನಿಲ್ಲ ಜಂಗಲ್ ಏನಿರುತ್ತೆ ಸಣ್ಣ ಪುಟ್ಟ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡಿ ಶುಂಠಿ ಮಾಡೋದಷ್ಟೇ ಇರುತ್ತೆ ಈ ಪ್ರಕರಣಕ್ಕೂ ನಿಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಇಲ್ಲ ಸರ್ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಇದಿಷ್ಟು ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ಆಗಿರ್ತಕ್ಕಂಥ ವಿಕ್ರಮ್ ಸಿಂಹರವರ ಮಾತು ಕೃಷ್ಣಮೂರ್ತಿ ನ್ಯೂಸ್ ಸೇಟಿನ ಹಾಸನ